ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದ ಅಂಗನವಾಡಿ ಕಟ್ಟಡವೊಂದು ಶಿಥಿಲಾವಸ್ಥೆ ತಲುಪಿರುವ ಹಿನ್ನೆಲೆ ಅಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಜೀವ ಭಯ ಎದುರಾಗಿದ್ದು ಮಕ್ಕಳ ಭವಿಷ್ಯಕ್ಕೆ ಯಾರು ಹೊಣೆ ಎಂಬುದು ಸದ್ಯದ ಪ್ರಶ್ನೆಯಾಗಿದೆ ಹೌದು ಸಂಶಿ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ ನಂಬರ್ 15 ರಲ್ಲಿ 32 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದಾರೆ ಈ ಅಂಗನವಾಡಿ ಕಟ್ಟಡ ದಶಕದ ಹಿಂದೆ ನಿರ್ಮಾಣಗೊಂಡಿದ್ದು ಭಾಗಶಃ ಶಿಥಿಲಗೊಂಡಿದೆ ಕಟ್ಟಡದ ಬಾಗಿಲು ಕಿಟಕಿ ಕಿತ್ತು ಹೋಗಿದ್ದು ಮೇಲ್ಚಾವಣಿ ಸೋರುತ್ತಿದೆ ಬೇಸಿಗೆಯಲ್ಲಿ ಕಟ್ಟಡದ ಸಿಮೆಂಟ್ ನೆಲಹಾಸು ಪದರು ಕೀಳುತ್ತಿದ್ದು ಮರದ ಬೇರು ಗೋಡೆಯ ಒಳಗೆ ನುಗ್ಗಿ ಬಿಳಿದಿವೆ ಇದರಿಂದ ಇಲ್ಲಿ ಪಾಠ ಕಲಿತಿರುವ ಮಕ್ಕಳ ಬಗ್ಗೆ ಪಾಲಕರು ಭೀತಿಗೊಳಗಾಗಿದ್ದಾರೆ ಸದ್ಯ ತಾತ್ಕಾಲಿಕವಾಗಿ ಬೇರೆ ಕಟ್ಟಡದಲ್ಲಿ ಪಾಠ ನಡೆಸುತ್ತಿದ್ದು ಅಲ್ಲಿ ಮಕ್ಕಳ ಪಠ್ಯ ಸಾಮಗ್ರಿ ಇಡಲು ಹಾಗೂ ಇತರೆ ಚಟುವಟಿಕೆ ಕೈಗೊಳ್ಳಲು ಅವಕಾಶ ಇಲ್ಲದಂತಾಗಿದೆ ಈಗಾಗಲೇ ಗ್ರಾಮ ಪಂಚಾಯಿತಿಯ ನೂತನ ಅಂಗನವಾಡಿಗೆ ಜಾಗ ನೀಡಿದ್ದರೂ ಹೊಸ ಕಟ್ಟಡ ಕಟ್ಟುವ ಯೋಜನೆ ಇಂದಿಗೂ ಈಡೇರಿಲ್ಲ ಒಟ್ಟಿನಲ್ಲಿ ಈ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಯೋಜನಾಧಿಕಾರಿಗಳು ಗಮನಹರಿಸಿ ನೂತನ ಕಟ್ಟಡದ ಭಾಗ್ಯ ಒದಗಿಸುವ ಮೂಲಕ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಬೇಕಾಗಿದೆ ಅಧಿಕಾರಿಗಳು ಸಾಕಷ್ಟು ನಿರ್ಲಕ್ಷ್ಯಗಳನ್ನು ತೋರಿಸ್ಯಾರ ಅವರು ಅಂಗನವಾಡಿ ಟೀಚರ್ ಆಯ್ತು ಅಥವಾ ಅವರ ಆಯೋಗಳಾಯ್ತು ಸಾಕಷ್ಟು ಬಾರಿ ಅವರು ಪಂಚಾಯತಿಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ ಕೊಟ್ಟರೂ ಸಹ ಅವರು ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ ಮುಖ್ಯವಾಗಿ ಕಲಿಸ್ಲಿಕ್ಕೆ ಬಂತು ಅಥವಾ ಅಲ್ಲಿ ಕುಂದರ್ಲಿಕ್ಕೆ ನಿಲ್ಲಿಕ್ಕೆ ಒಂದು ಯಾವುದೇ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಹಾಗಾಗಿ ಈಗ ತಾತ್ಕಾಲಿಕವಾಗಿ ಈ ಒಂದು ಕೇಂದ್ರದ ಅಂಗನವಾಡಿ ಕೇಂದ್ರವನ್ನು ವಾಲ್ಮೀಕಿ ಭವನದಲ್ಲಿ ತಾತ್ಕಾಲಿಕವಾಗಿ ನಡೆಸಲಿಕ್ಕೆ ಆ ಒಂದು ಸಮಾಜದವರು ಒಂದು ಅನುಮತಿ ಕೊಟ್ಟು ಇಲ್ಲಿ ಈಗ ಸದ್ಯಕ್ಕೆ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಹೇಳ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟರ